ಪ್ರಿಯ ವೀಕ್ಷಕರೇ, ನಮಸ್ತೆ. ನಾನು ಎಸ್ ವಿ ಚಂದ್ರಕಲಾ, ಶಿವಮೊಗ್ಗ. ನಾನೀಗ ಇಲ್ಲಿ ಎರಡು ವಸ್ತುಗಳನ್ನು ತೋರಿಸ್ತಿದ್ದೀನಿ, ನೋಡ್ತಿದ್ದೀರಲ್ಲ. ಇದು ಯಾವುದರಿಂದ ಮಾಡಿದ್ದು ಅಂತ ಏನಾದರೂ ಊಹೆ ಮಾಡ್ತಿದ್ದೀರಾ ನೀವು? ನೋಡಿ, ನೋಡಿ, ಇದು ಸುಮಾರು 21 ವರ್ಷಗಳಿಂದ ನಮ್ಮ ಮನೇಲಿದೆ. ಇದು ಸುಮಾರು 2001 ಅಥವಾ 2001 ಇಸ್ವಿಲೇ ನಮಗೆ ಸಾಗರದ ಒಂದು ತಲವಾಟದಿಂದ ಈ ವಸ್ತುಗಳು ನಮ್ಮ ಮನೆಗೆ ಬಂದಿದ್ದು. ಇದು ಏನು, ಹಿಟ್ಟುಂಡೆ ಹುಲ್ಲು ಅಂತ ಕೇಳಿದ್ದೀರಾ ನೀವೇನಾದರೂ? ಇದು ಹೊಳೆ ಗದ್ದೆ ಬದಿ ನೀರಿರೋಂಥ ಜಾಗದಲ್ಲೇ ಒಂದು ನಮೂನಿ ದರ್ಬೆ ರೀತಿ ಹುಲ್ಲಿದು, ಅದರೊಳಗೆ ಮಾಡಿರೋಂಥ ಒಂದು ಈ ಸಣ್ಣ ಪೊರಕೆ ಇದೆಯಲ್ಲ, ಇದು ನಾವಿಲ್ಲಿ ದೇವ್ರ ಮನೆ ಹತ್ರ ಗುಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಈ ಥರ ತರಿಸ್ಕೊಂಡಿರೋದಿದು. ನಾವು ಅವಾಗ 2001 ಇಸ್ವಿಲಿ ತರಿಸ್ಕೊಂಡಿರೋದು. ನೋಡಿ, ಇವತ್ತಿಗೂ ನಮ್ಮ ಮನೇಲಿದೆ ಇದು. ಹಿಟ್ಟುಂಡೆ ಹುಲ್ಲು ಕಡ್ಡಿ ಅಂತ ಅವ್ರು ಹೇಳೋರು. ಯಾವುದ್ರಲ್ಲಿ ಮಾಡ್ತೀರಾ ಇದು? ಇಲ್ಲ, ಈ ಪೊರ್ಕೆ ಎಲ್ಲ ನಾವು ದೇವ್ರ ಹತ್ರ ಎಲ್ಲ ಗುಡ್ಸೋಕ್ಕೆ ತುಂಬ ಶ್ರೇಷ್ಠ. ಇದು ದರ್ಬೆ ಜಾತಿ ಹುಲ್ಲಿದು, ಇದರೊಳಗೆ ನಾವು ಮಾಡೋದಂತ. ಆವಾಗ ನಾವು ಇದು ನೋಡೇ ತುಂಬ ಖುಷಿಯಾಗಿತ್ತು ನಮಗೆ. ನಾವೇನು ಅಂದ್ಕೊಂಡಿದ್ವಿ, 1 ವರ್ಷನ 2 ವರ್ಷನ ಹುಲ್ಲೆಲ್ಲ ಒಣಗಿದ್ಮೇಲೆ ಇದೆಲ್ಲ ಪುಡಿ ಪುಡಿಯಾಗಿ ಹೋಗುತ್ತೆ ಅಂತ. ಆದರೆ ಎಷ್ಟು ವರ್ಷದಿಂದ ನಾವಿನ್ನೇನು ಎಲ್ಲೋ ಇದು ಮಾಡಲ್ಲ, ಇದು ಸುಮ್ಮನೆ ಹೀಗೆ ದೇವರು ಮುಂದೆ ಅಷ್ಟೆ. ದೇವ್ರ ಹತ್ರ ಎಲ್ಲ ನಾವು ಎಲ್ಲ ಅದೆಲ್ಲ ಅದೇ ಬೇರೆ ಬಟ್ಟೆಲೆಲ್ಲ ಒರೆಸ್ತೀವಿ, ಆದರೆ ದೇವ್ರ ಮುಂದೆ ಸ್ವಲ್ಪ ಊದಿನ ಕಡ್ಡಿ ಮತ್ತು ಊದಿನ ಕಡ್ಡಿದು ವಿಭೂತಿ ಅದು ಇದೆಲ್ಲ ಬಿದ್ದಿರುತ್ತೆ. ಅದನ್ನು ಹಿಂಗೆ ಅದ್ರ ಮುಂದೆ ಮತ್ತು ಬೇರೆ ಪರಕೆಯಲ್ಲಿ ಗುಡಿಸ್ಬಾರ್ದು ಅಂತ ನಾವು ಅವಾಗ ತೊಗೊಂಡಿದ್ದು. ಆ ನಂತರದಲ್ಲೇ ಇವಾಗ ನೋಡಿ, 20-21 ವರ್ಷ ಆಯಿತು. ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ನೋಡಿ ಅವರು, ಅದು ಕಟ್ಟು ಹೆಂಗೆ ಕಟ್ಟಿರ್ತಾರೆ ಅಂತ, ಎಷ್ಟು ಒಂಥರ ಸ್ಕಿಲ್ಡಾಗಿ ಮಾಡಿರ್ತಾರೆ. ಇದು ನೋಡಿ, ಹಿಟ್ಟುಂಡೆ ಹುಲ್ಲು ಅಂತ ಇದು. 21 ವರ್ಷ ಆಯಿತು ಅಂದಮೇಲೆ ನೋಡಿ, ಸುಮ್ಮನೆ ಒಂದು ಕಡ್ಡಿ ಸಹಿತ ಉದುರಿಲ್ಲ ಅದು. ಆ ಹುಲ್ಲನ್ನೇ ಅವರು ಅದನ್ನು ಒಂದು ಮೆಥಡಲ್ಲಿ ಮಾಡ್ತಾರೆ, ನೆನೆಸ್ಬಿಟ್ಟು ಚೆನ್ನಾಗಿ ಅವರು ಅದನ್ನು 1-2 ದಿನ 3 ದಿನ ನೆನೆಸಿ ಅದು ಬಿಡದೆ ಈ ಥರ ಹೀಗೆ ಭಾರಿ ಉದ್ದದ ಬಿಡಲ್ಲ ಅದು, ಬಿಡದೆ ಅದು ಇಷ್ಟಿಷ್ಟು ಉದ್ದ ಬಿಡುತ್ತದು. ಅದನ್ನೆಲ್ಲ ತೊಗೊಂಬಂದವರು ಚೆನ್ನಾಗಿ ನೀರಲ್ಲಿ ನೆನೆಸಿ ನೋಡಿ ಹಾಗೆ ಎಷ್ಟು ಚೆನ್ನಾಗಿ ಬುಟ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ನಾವು ದೇವ್ರ ಮುಂದೆ ಈಗ ದಿನ ದೇವ್ರದ್ದೆಲ್ಲ ಹೂವೆಲ್ಲ ತೆಗಿತೀವಲ್ಲ ಅದೆಲ್ಲ ಇದಕ್ಕೆ ಹಾಕಿಡ್ತೀವಿ. ಇದಕ್ಕೆ ಹಾಕಿಟ್ಟು ಆಮೇಲೆ ಬೇರೆದಕ್ಕೆ ವರ್ಗಾಯಿಸೋದು, ಇದ್ರಲ್ಲಿ ಹಾಕಿಡ್ತೀವಿ